ಭಾರತ ದೇಶ ಪ್ರಪಂಚದ ಇತಿಹಾಸದಲ್ಲೇ ಪ್ರತಿಭಟನೆ ಚಳುವಳಿಯ ಮುಖಾಂತರನೇ ಸ್ವತಂತ್ರ ಪಡ್ಕೊಂಡಿರತಕ್ಕಂಥದ್ದು. ಅಹಿಂಸೆಯನ್ನು ಅಹಿಂಸಾತ್ಮಕ ಮಾರ್ಗವಾಗಿ ಮತ್ತು ನಾನ್ ಕೋಆಪರೇಷನ್ ಅಸಹಕಾರ ಚಳುವಳಿಗಳು. ಸೊ ಇದು ನಮಗೆ ಸ್ವತಂತ್ರದಲ್ಲಿ ಸ್ವಾಭಾವಿಕ ಬಂದಿರತಕ್ಕಂಥ ಗುಣ ಭಾರತೀಯರಿಗೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋದಕ್ಕೆ, ಪ್ರಶ್ನೆ ಮಾತಾಡೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ, ಬಂದ್ ಮಾಡೋದಕ್ಕೆ ಅವಕಾಶಗಳು ಮುಕ್ತವಾಗಿದ್ದಾವೆ. ಕಾವೇರಿ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಬಂದನ್ನು ಸಂಘಟನೆಗಳು, ಕನ್ನಡ ಪರ ಚಳುವಳಿಗಳು, ರೈತ ಚಳುವಳಿಗಳು, ದಲಿತ ಚಳುವಳಿಗಳು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ಇದು ರಾಜಕೀಯವನ್ನು ಹೊರತುಪಡಿಸಿದಂಥ ಬಂದು ಅದಕ್ಕೆ ಶಾಂತಿಯುತವಾಗಿ ಕಾನೂನಿಗೆ ಭಂಗ ಆಗದೇ ರೀತಿಯಲ್ಲಿ, ಸಾರ್ವಜನಿಕ ಆಸ್ತಿಗೆ ತೊಂದರೆ ಆಗದೇ ರೀತಿಯಲ್ಲಿ, ಬಲವಂತದ ಬಂದನ್ನು ಪ್ರೇರಣೆ ಮಾಡದೇ ರೀತಿಯಲ್ಲಿ ಮಾಡೋದಕ್ಕೆ ಎಲ್ಲರಿಗೂ ಮುಕ್ತವಾದಂಥ ಅವಕಾಶ ಇದೆ. ಅದು ಸರ್ಕಾರ ಈ ಥರದ ನಡವಳಿಕೆಗೆ ಮಧ್ಯಪ್ರವೇಶ ಮಾಡೋದು. ಅದು ನೀವು ಅವರನ್ನೇ ಕೇಳಿದ್ರೆ ಒಳ್ಳೆಯದು, ಯಾಕೆಂದರೆ ಅವರೆಲ್ಲ ಸಭೆ ಕರೆದು ದಿಲ್ಲಿಯಲ್ಲಿ ನಾವು ಚರ್ಚೆ ಮಾಡಿ ಮನವರಿಕೆ ಮಾಡಿಕೊಡ್ತೀವಿ. ನಮ್ಮದು ಯೂನಿಯನ್ ಆಫ್ ಗೌರ್ಮೆಂಟ್, ಇಟ್ಸ್ ಯೂನಿಯನ್ ಗೌರ್ಮೆಂಟ್ ಫೆಡರಲ್ ಸ್ಟ್ರಕ್ಚರ್ನಲ್ಲಿ. ಇಟ್ ಈಸ್ ನಾಟ್ ಎ ಸೆಂಟ್ರಲ್ ಗೌರ್ಮೆಂಟ್, ಇಟ್ಸ್ ಎ ಯೂನಿಯನ್ ಗೌರ್ಮೆಂಟ್. ಯೂನಿಯನ್ ಗೌರ್ಮೆಂಟ್ ಮುಖ್ಯಸ್ಥರು ಪ್ರಧಾನಮಂತ್ರಿಗಳು. ಈ ಥರ ಒಂದು ಸಮಸ್ಯೆಗಳು ಬಂದಾಗ ನಥಿಂಗ್ ಪ್ರಿವೆಂಟ್ಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಂಟರ್ವೀನ್. ದಿ ಲಾ ವಿಲ್ ನಾಟ್ ಕಮ್ ಇನ್ ದಿ ವೇ. ದಿ ಕಾನ್ಸ್ಟಿಟ್ಯೂಷನ್ ವಿಲ್ ನಾಟ್ ಪ್ರಿವೆಂಟ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸ್ಟೆಪ್ಪಿಂಗ್ ಟು ರಿಸಾಲ್ವ್ ದಿ ಇಶ್ಯೂ ಅಂಡರ್ ಎ ಸೆಡ್ ಸಿಚುಯೇಷನ್ ಲೈಕ್ ದಿಸ್, ವೇರ್ ಎ ಡಿಸ್ಟ್ರೆಸ್ ಸಿಚುಯೇಷನ್ ಇಸ್ ದೇರ್. 100 ವರ್ಷದಲ್ಲಿ ಕಂಡು ಕಾಣದಿದ್ದಂಥ ಅಭಾವ, ಮಳೆ ಮತ್ತು ನಮ್ಮ ಡ್ಯಾಮ್ಗಳಲ್ಲಿ ನೀರೇ ಇಲ್ಲದೆ ಇರತಕ್ಕಂಥದ್ದು, ಕುಡಿಯೋಕ್ಕೆ ನೀರಿಲ್ಲದ ಸಂದರ್ಭದಲ್ಲಿ ಅವರು ಡಿಸ್ಟ್ರೆಸ್ ಫಾರ್ಮ್ಲನ್ನ ಶೇರ್ ಮಾಡೋದಕ್ಕೆ ಇನ್ನೂ ಒಂದು ಮಾರ್ಗವನ್ನು ಕಂಡುಹಿಡಿದಿಲ್ಲ. ಆದ್ರೂ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ನಮ್ಮ ಎಲ್ಲ ಪ್ರಯತ್ನಗಳನ್ನು, ವಿರೋಧ ಪಕ್ಷಗಳನ್ನು ಸೇರಿಸಿ ಸಭೆ ಮಾಡಿ, ಎಂ ಪಿಗಳನ್ನು ಸೇರಿಸಿ ಸಭೆ ಮಾಡಿ, ನಮ್ಮ ರಾಜ್ಯದಿಂದ ಕೇಂದ್ರ ಪರಿಸ್ತಕ್ಕಂಥ ಕೇಂದ್ರ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ, ಕೇಂದ್ರದ ನೀರಾವರಿ ಸಚಿವರನ್ನು ಭೇಟಿ ಮಾಡಿ ಎಲ್ಲವನ್ನ ಮುಕ್ತವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಆದ್ರೂ ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ ಆ್ಯಂಡ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎರಡೂ ಕೂಡ, ಈ ಅಥಾರಿಟಿಗಳು ದೇ ಆರ್ ಕಾನ್ಸ್ಟಿಟ್ಯೂಷನಲ್ಲಿ ಕ್ರಿಯೇಟೆಡ್ ಅಥಾರಿಟೀಸ್. ಅಂದರೆ ಸುಪ್ರೀಂ ಕೋರ್ಟ್ ಇಂದ ನಿರ್ಮಾಣವಾದಂಥ ಸಂಸ್ಥೆಗಳು, ಸೊ ನ್ಯಾಯಾಂಗ ಸಂಸ್ಥೆಗಳು. ಅವಕ್ಕೆ ಮನವಿ ಮಾಡಿದ್ದೀವಿ, ನಮ್ಮ ಪರಿಸ್ಥಿತಿನ ಪರಿಣಾಮಕಾರಿಯಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಡೆಸ್ಪೈಟ್ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿ ತೀರ್ಮಾನಗಳು ಬರ್ತಾ ಇದ್ದಾವೆ, ದುರದೃಷ್ಟ. ಆದರೂ ಕರ್ನಾಟಕ ಸರ್ಕಾರ ಕರ್ನಾಟಕದ ಜಲ, ನೆಲ, ಭಾಷೆ, ನೀರನ್ನು ರಕ್ಷಣೆ ಮಾಡೋದ್ರಲ್ಲಿ ಎಂದೂ ಯಾರ ಜೊತೆಯೂ ರಾಜಿ ಆಗಿಲ್ಲ, ಆಗೋದಿಲ್ಲ. ಇದು ಎಲ್ಲ ಸಂದರ್ಭದಲ್ಲೂ ನಡ್ಕೊ ಬಂದಿರತಕ್ಕಂಥದ್ದು. ನಾವೇ ಮಾಡ್ತೀವಿ, ಅವ್ರು ಮಾಡಲ್ಲ ಅಂತೇಳಿ ರಾಜಕೀಯ ಮಾತಾಡೋಕ್ಕೆ ನನಗೆ ಮಾಡೋದಿಲ್ಲ, ಅದು ಅಗತ್ಯ ಇಲ್ಲ. ಆದರೆ ರಾಜಕೀಯ ಪಕ್ಷಗಳು ವಸ್ತುಸ್ಥಿತಿಯನ್ನು ತಿಳ್ಕೊಂಡು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಮಾಡೋದು ರಾಜ್ಯದ ಹಿತಕ್ಕೆ ಶ್ರೇಯ ತರೋಂಥ. ಈಗ ರಾಜಕೀಯ ನಿರ್ಧಾರಗಳಾಗಲಿ, ಹೋರಾಟ ಪ್ರತಿಭಟನೆ ಆಗಲಿ, ತಮಿಳುನಾಡಲ್ಲಿ ಇರುವಂಥ ಒಗ್ಗಟ್ಟು ಕರ್ನಾಟಕದ ರಾಜಕಾರಣಿಗಳಲ್ಲಿ ಕಾಣ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಈ ಎಲ್ಲ ವಿಷಯಗಳನ್ನು ಎಂ ಪಿಗಳ ಸಭೆಯಲ್ಲಿ ಮನವರಿ ಮಾಡಿ, ಸ್ವತಃ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ನಾವು ಎಲ್ಲ ಭಾಗವಹಿಸಿದ್ದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಡೋದೆಲ್ಲ ನಮ್ಮ ಎಂ ಪಿಗಳಿಗೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಬೇಕು, ಭೇಟಿಗೆ ಅವಕಾಶ ಕಲ್ಪಿಸಿಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು 2 ಪತ್ರಗಳನ್ನು ಪ್ರಧಾನಮಂತ್ರಿಗಳಿಗೆ ಬರೆದಿದ್ದಾರೆ. ಬಟ್ ಇನ್ನೂ ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ. 18 ದಿನಗಳ ಕಾಲ ನಿರ್ಧಾರಕ್ಕೆ ಅನಿವಾರ್ಯ, ಬಿಡಲೇಬೇಕಾ, ಬಿಡ್ತೀರಾ ಅಂತ. ಸಿ, ವಿ ಆರ್ ಆಲ್ ಗವರ್ನ್ಡ್ ಬೈ ರೂಲ್ ಆಫ್ ಲಾ. ವಾಟರ್ ರೆಗ್ಯುಲೇಟರಿ ಅಥಾರಿಟಿ, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸುಪ್ರೀಂ ಕೋರ್ಟ್ನಿಂದ ನಿರ್ಮಾಣವಾಗಿರ್ತಕ್ಕಂಥ ನ್ಯಾಯಾಂಗ ಸಂಸ್ಥೆಗಳು. ಸೊ ರೂಲ್ ಆಫ್ ಲಾನ ಯಾವ ಥರ ವ್ಯಾಖ್ಯಾನಿಸೋದು? ವಿ ಶುಡ್ ಬಿ ಲಾ ಬೈಂಡಿಂಗ್ ಸಿಟಿಸನ್ಸ್ ಅಲ್ವಾ? ನಮ್ಮ ಕಷ್ಟ ಇದೆ, ಆಗಲ್ಲ ಅಂತೇಳಿ ಟೈಮ್ ಅಂಡ್ ಅಗೇನ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮನವರಿಕೆ ಮಾಡ್ತೀವಿ. ಇವತ್ತು ಮುಖ್ಯಮಂತ್ರಿಗಳು ಎಲ್ಲ ನ್ಯಾಯ ಪಂಡಿತರ ಜೊತೆಯಲ್ಲಿ
ಸಭೆ ಕರೆದಿದ್ದಾರೆ, ಚರ್ಚೆ ಮಾಡ್ತಾರೆ, ನಮ್ಮ ಕಷ್ಟನ ಮತ್ತೆ ಮನವರಿಕೆ ಮಾಡಿ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ದಸರಾ ಒಂದು ಸಾಂಪ್ರದಾಯಿಕವಾದಂಥ ಆಚರಣೆ, ಪ್ರವಾಸಿಗರು ಬರೋದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನಾನು ಹೇಳಿದರೆ, ಪ್ರತಿಭಟನೆಗಳು ಈ ತರ ನಿರಂತರವಾಗಿ ನಡೀತಾ ಇದ್ರೆ ಪ್ರವಾಸಿಗರು ಹೇಗೆ ಬರ್ತಾರೆ ಮೈಸೂರು ಕಡೆಗೆ ಅನ್ನೋದು ಸರ್ಕಾರ, ನಾವು ಕಾವೇರಿ ವಾಟರ್ ರೆಗ್ಯುಲೇಟರ್ ಅಥಾರಿಟಿ ಮುಂದೆ ಮತ್ತೆ ಮನವಿ ಮಾಡ್ತೀವಿ. ಅದಕ್ಕೆ ಒಂದು ಕಾನೂನು ತಜ್ಞರು ಕರೆದಿದ್ದಾರೆ, ಅಷ್ಟರಲ್ಲಿ ಎಲ್ಲ ಥಿಂಗ್ಸ್ ವಿಲ್ ಗೆಟ್ ರಿಸಾಲ್ವ್ಡ್ ಅಂತ ನಂಬಿಕೆ ಇದೆ ನನಗೆ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಮಸ್ಟ್ ಇಂಟರ್ವೀನ್ ಇನ್ ರಿಸಾಲ್ವಿಂಗ್ ದಿ ಇಶ್ಯೂ ಅಂಡ್ ಫಾರ್ಮುಲೇಟಿಂಗ್ ಎ ಡಿಸ್ಟ್ರೆಸ್ ಶೇರಿಂಗ್ ಮೆಕ್ಯಾನಿಸಮ್. ಅದು ಆಗದೆ ಇರೋದ್ರಿಂದ ಒಬ್ಬರಿಗೊಬ್ಬರು ಕತ್ತಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.